ಈಗ ಬಾಗಲಕೋಟೆ ವಿಚಾರಕ್ಕೆ ಬರೋಣ. ಬಾಗಲಕೋಟೆಯಲ್ಲಿ ಯಾಕಂದ್ರೆ ಸಿದ್ದರಾಮಯ್ಯರು ಕೂಡ ಈ ಒಂದು ಕ್ಷೇತ್ರದ ವ್ಯಾಪ್ತಿಯ ಶಾಸಕರೇ, ಆದರೆ ಬಾಗಲಕೋಟೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸುತ್ತೆ. ಪಿ ಸಿ ಗದ್ದಿಗೌಡರ್ ಮತ್ತೊಮ್ಮೆ ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದನ್ನು ಈ ಒಂದು ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಪಿ ಸಿ ಗದ್ದಿಗೌಡರ್ ಗೆಲುವನ್ನು ಸಾಧಿಸ್ತಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ವೀಣಾ ಕಾಶಪ್ಪನವರ ಕನಸು ನುಚ್ಚುನೂರಾಗುತ್ತೆ. ವೀಣಾ ಕಾಶಪ್ಪನವರವ್ರಿಗೆ ಟಿಕೆಟನ್ನು ನೀಡಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಅದರ ಮೂಲಕವಾಗಿ ಗೆಲುವಿನ ಲೆಕ್ಕಾಚಾರಕ್ಕೆ ಒಂದಷ್ಟು ಸೂತ್ರವನ್ನು ಹಿಡಿದಿತ್ತು, ಆದರೆ ಅದು ಯಶಸ್ಸನ್ನು ಕಂಡಿಲ್ಲ. ಸಿ ವೋಟರ್ ಪ್ರಕಾರ ಈಗಾಗಲೇ ಮೂರು ಬಾರಿ ಗೆದ್ದಿರುವಂತಹ ಪಿ ಸಿ ಗದ್ದಿಗೌಡರ್ ಈಗ ಮತ್ತೊಮ್ಮೆ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ವ್ಯಕ್ತಪಡಿಸಿದೆ. ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವಲ್ಲಿ ಮಾಜಿ ಸಿ ಎಂ ಸಿದ್ದರಾಮಯ್ಯ ಕೂಡ ವಿಫಲರಾಗಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸ್ತಾ ಇರುವ ಬಾದಾಮಿ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಕ್ಷೇತ್ರ ಇದು. ಆದರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಪಿ ಸಿ ಗದ್ದಿಗೌಡರ್ ಅವರ ಗೆಲುವು ಮತ್ತೊಮ್ಮೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಸಮೀಕ್ಷೆ ಪ್ರಿಡಿಕ್ಟ್ ಮಾಡ್ತಾ ಇದೆ. ಪಿ ಸಿ ಗದ್ದಿಗೌಡರ್ ಗೆಲುವನ್ನು ಸಾಧಿಸ್ತಾರೆ, ವೀಣಾ ಕಾಶಪ್ಪನವರ್ ಸೋಲ್ತಾರೆ ಅನ್ನುವಂಥದ್ದನ್ನು ಸಿ ವೋಟರ್ ನಡೆಸಿರ್ತಕ್ಕಂತಹ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಪಿ ಸಿ ಗದ್ದಿಗೌಡರ್ ಈ ಭಾಗದ ಬಹಳ ಅದೃಷ್ಟವಂತ ಅಭ್ಯರ್ಥಿ ಅಂತಲೇ ಇಲ್ಲಿ ಹೆಸರುವಾಸಿ. ಯಾಕಂದರೆ ಗದ್ದಿಗೌಡರು ಗೆದ್ದಿರುವಂಥದ್ದು ಇದೆಯಲ್ಲ, ಮೂರು ಬಾರಿ ಗೆದ್ದಿರುವಂಥದ್ದು ಕೂಡ ಅಲೆಯ ಮೇಲೆ. ಒಂದು ಕಡೆ ವಾಜಪೇಯಿ ಅಲೆ ಕೆಲವು ಸಂದರ್ಭಗಳಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತು, ಬಿ ಜೆ ಪಿ ಅಲೆ ಹೆಲ್ಪ್ ಮಾಡ್ತು, ಮೋದಿ ಅಲೆ ಕಳೆದ ಬಾರಿ ಹೆಲ್ಪ್ ಮಾಡ್ತು, ಈ ಬಾರಿನೂ ಕೂಡ ಗದ್ದಿಗೌಡರ್ ಗೆಲ್ತಾರೆ ಅನ್ನುವಂಥದ್ದು. ಈ ವೀಣಾ ಅವರ ಬಗ್ಗೆಯೂ ಕೂಡ ಬಹಳಷ್ಟು ಗೌರವ ಇದೆ. ಅವರ ಪತಿಯ ಬಗ್ಗೆ ಒಂದಷ್ಟು ಅಸಮಾಧಾನಗಳಿದೆ ಕ್ಷೇತ್ರದಲ್ಲಿ, ಅದನ್ನು ಒಪ್ಕೊಳ್ಳೇಬೇಕು. ಆದರೆ ವೀಣಾ ಕಾಶಪ್ಪನವರ ಬಗ್ಗೆ ಒಂದಷ್ಟು ಗೌರವ ಇದೆ ಅಲ್ಲಿನ ಮತದಾರರಿಗೆ, ಅದನ್ನು ಕೂಡ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಈ ಇಮ್ಮ ಓಡಾಡ್ಕೊಂಡಿರೋ ರೀತಿ ಮಾಡಿರೋಂಥ ಕೆಲಸಗಳಿದೆಯಲ್ಲ, ಇದೆಲ್ಲದನ್ನೂ ಕೂಡ ಜನ ಇಲ್ಲಿ ಗಮನಿಸಿದ್ದಾರೆ. ಪಕ್ಷವೂ ಕೂಡ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ವೀಣಕ್ಕನಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಆದರೆ ಗದ್ದಿಗೌಡರ್ ಕೆಲಸ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಇಲ್ಲ. ಅತ್ಯಂತ ಸರಳ ವ್ಯಕ್ತಿ, ಜೊತೆಗೇನು ಅಂದರೆ ಕೈ ಬಾಯಿ ಶುದ್ಧವಿದೆ. ಅದನ್ನು ಬಿಟ್ಟರೆ ಗದ್ದಿಗೌಡರ ಕೆಲಸ ಕಾರ್ಯ ಅಷ್ಟು ಕಷ್ಟನೇ ಅನ್ನುವಂಥದ್ದು. ಆದರೂ ಇದನ್ನೆಲ್ಲ ಹೊರತುಪಡಿಸಿ ಅವರ ಸಿಂಪ್ಲಿಸಿಟಿ, ಜನರಿಗೆ ಸಿಗುವಂಥದ್ದು ಇದೆ ಆ ಮನೋಭಾವನೆ ಇದೆಯಲ್ಲ, ಅದು ಅದೇ ಮತ್ತೆ ಗದ್ದಿಗೌಡರವರ ಕೈ ಹಿಡಿಯುತ್ತಾ ಅನ್ನುವಂಥದ್ದು. ಈ ಬಾರಿ ಮತ್ತೆ ಗದ್ದಿಗೌಡರ್ ಗೆಲ್ತಾರೆ ಅಂತ ಹೇಳ್ತಾ ಇದೆ ಸಿ ವೋಟರ್ ಸಮೀಕ್ಷೆ. ವೀಣಾ ಕಾಶಪ್ಪನವರ್ ಇಲ್ಲಿ ಸೋಲನ್ನು ಕಾಣ್ತಾರೆ, ಕಾಂಗ್ರೆಸ್ ಇಲ್ಲಿ ಸೋಲುತ್ತೆ ಅಂತ ಹೇಳ್ತಾ ಇದೆ ಸಿ ವೋಟರ್ ಸಮೀಕ್ಷೆ.